ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿಕಿತಾ ನಾಯಕ್. ನಾನು ಕೇಲಿ ಶಿಕ್ಷಣ ಸಂಸ್ಥೆ ಮಹಾವಿದ್ಯಾಲಯ ಅಂಕೋಲಾದ ಬಿಎಡ್ನ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ. ಇಂದಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ಅಧ್ಯಾಯ 6 ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ ಎಂಬ ಪಾಠದ ಕುರಿತು ತಿಳಿದುಕೊಳ್ಳೋಣ. ಈ ಪಾಠದಲ್ಲಿ ಕಲಿಯುವ ವಿಷಯಗಳು 1 ಅರಣ್ಯನಾಶ ಮತ್ತು ಕಾರಣಗಳು, 2 ಅರಣ್ಯನಾಶದ ಪರಿಣಾಮಗಳು, 3 ಅರಣ್ಯಜೀವಿ ಮತ್ತು ವನ್ಯಜೀವಿ ಸಂರಕ್ಷಣೆ, 4 ವನ್ಯಜೀವಿ ಧರ್ಮ, 5 ರಾಷ್ಟ್ರೀಯ ಉದ್ಯಾನವನ, 6 ಕೆಂಪು ದತ್ತಾಂಶ ಪುಸ್ತಕ. ಮೊದಲನೆಯದಾಗಿ, ಕಾಡುಗಳು ನಮ್ಮ ಜೀವಸೆಲೆ ಎಂದು ಹೇಳುತ್ತಾರೆ. ಈ ಜೀವಸೆಲೆ ಎಂದರೆ ಕಾಡುಗಳು ಇಲ್ಲದೆ ಬದುಕುವುದು ಅತಿ ಕಷ್ಟಕರ. ಮುಖ್ಯವಾಗಿ ನಮಗೆ ಬದುಕಿಗೆ ಬೇಕಾಗಿದ್ದು ಶುದ್ಧ ಗಾಳಿ, ನೀರು ಮತ್ತು ಒಳ್ಳೆಯ ಆಹಾರ. ಇವೆಲ್ಲವೂ ನಮಗೆ ಎಲ್ಲಿಂದ ಸಿಕ್ತಿದೆ ಅನ್ನೋದು ಮನ್ನಣೆ ಮಾಡುತ್ತಾ ಹೋದರೆ, ಶುದ್ಧ ಗಾಳಿ ದೊರಕುವುದು ಇರೋದು ಸಸ್ಯಗಳಿಂದ, ಅದೇ ರೀತಿ ನೀರು ಕೂಡ ಕಾಡಿನ ಮೂಲಕ, ಹಾಗೇನೆ ಮುಖ್ಯ ಅಂಶ ಆಹಾರ ಇದನ್ನು ಕೂಡ ಬೆಳೆಗಳಿಂದ ಪಡೆಯುತ್ತೇವೆ. ಎಲ್ಲರ ಹಿಂದೆ ಮುಖ್ಯ ಪಾತ್ರ ವಹಿಸುತ್ತಾ ಇರುವುದು ಕಾಡುಗಳು. ಆದ್ದರಿಂದ ಕಾಡುಗಳು ನಮ್ಮ ಜೀವಸೆಲೆಯಾಗಿದೆ. ಭೂಮಿಯ ಮೇಲೆ ವೈವಿಧ್ಯಮಯವಾದ ಸಸ್ಯ ಮತ್ತು ಪ್ರಾಣಿಗಳು ಇವೆ. ಇವು ಮನುಕುಲದ ಕ್ಷೇಮಕ್ಕೆ ಮತ್ತು ಉಳಿವಿಗೆ ಅತ್ಯಂತ ಅವಶ್ಯವಾಗಿದೆ. ಇಂದು ಈ ಜೀವಿಗಳ ಉಳಿಯುವಿಕೆಗೆ ಎದುರಾದ ಬಹುದೊಡ್ಡ ಅಪಾಯವೆಂದರೆ ಅರಣ್ಯನಾಶ. ಇಲ್ಲಿ ಅರಣ್ಯನಾಶ ಎಂದರೆ ಕಾಡುಗಳನ್ನು ಕಡಿಯುವಂಥದ್ದು. ನೀವು ಈ ಚಿತ್ರದಲ್ಲಿ ನೋಡಬಹುದು, ಇಲ್ಲಿ ಕಾಡುಗಳನ್ನು ಜೀವಕೋಶ ಆಕಾರದಲ್ಲಿ ತೋರಿಸಿದ್ದಾರೆ. ಯಾಕೆಂದರೆ ಕಾಡುಗಳನ್ನು ನಾವು ಹಸಿರು ಜೀವಕೋಶ ಎಂದು ಕರೆಯುತ್ತೇವೆ. ಒಬ್ಬ ಜೀವಿ ಉಸಿರಾಡಬೇಕಾದರೆ ಅವನಿಗೆ ಸಹಾಯ ಮಾಡುವ ಅಂಗ ಜೀವಕೋಶಗಳು. ಹಾಗೇನೆ ಭೂಮಿಗೆ ಜೀವಕೋಶ ಎಂದರೆ ಕಾಡುಗಳು. ಈ ಚಿತ್ರದಲ್ಲಿ ನೋಡಿರಬಹುದು, ಇಲ್ಲಿ ಜೀವಕೋಶ ನಾಶವಾಗಿದ್ದನ್ನು ಅಂದರೆ ನಾವು ಅರಣ್ಯನಾಶ ಎಂದು ಕರೆಯುತ್ತೇವೆ. ವಿಸ್ತಾರವಾಗಿ ಅರಣ್ಯನಾಶದ ಬಗ್ಗೆ ನೋಡುವುದಾದರೆ, ಅರಣ್ಯಗಳಲ್ಲಿರುವ ಮರಗಳನ್ನು ಕಡಿದು ಆ ಭೂಮಿಯನ್ನು ಬೇರೆ ಉದ್ದೇಶಗಳಿಗೆ ಬಳಸುವುದೇ ಅರಣ್ಯನಾಶವಾಗಿದೆ. ಹಾಗಿದ್ರೆ ಅರಣ್ಯನಾಶಕ್ಕೆ ಕಾರಣವಾದ ಕೆಲವು ಉದ್ದೇಶಗಳು ಯಾವ್ಯಾವವು? ಮೊದಲನೆಯದು, ವ್ಯವಸಾಯ ಭೂಮಿಯನ್ನಾಗಿ ಪರಿವರ್ತಿಸಲು. 2, ಮನೆಗಳನ್ನು ಮತ್ತು ಕಾರ್ಖಾನೆಗಳನ್ನು ಕಟ್ಟಲು. 3, ಪೀಠೋಪಕರಣಗಳನ್ನು ತಯಾರಿಸಲು ಅಥವಾ ಉರುವಲಾಗಿ ಉಪಯೋಗಿಸಲು ಅರಣ್ಯನಾಶದ ಉದ್ದೇಶಗಳು. ನಂತರದಾಗಿ ಅರಣ್ಯನಾಶಕ್ಕೆ ಕೆಲವು ನೈಸರ್ಗಿಕ ಕಾರಣಗಳು. ಮೊದಲನೆಯದು ಕಾಡ್ಗಿಚ್ಚು. ನಾವು ಚಿತ್ರದಲ್ಲಿ ನೋಡಬಹುದು, ಕಾಡಿನ ತುಂಬ ಬೆಂಕಿ ಹರಡಿಕೊಂಡಿದೆ. 2ನೆಯದು ತೀವ್ರ ಬರಗಾಲ. ಹಾಗಿದ್ದರೆ ಈಗ ನಾವು ಅರಣ್ಯನಾಶದ ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದು, ಅರಣ್ಯನಾಶದಿಂದ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗುವುದು. ಇದರಿಂದಾಗಿ ಭೂಮಿಯ ಉಷ್ಣತೆ ಮತ್ತು ಮಾಲಿನ್ಯ ಪ್ರಮಾಣ ಹೆಚ್ಚಾಗುತ್ತದೆ. ಮರಗಳನ್ನು ನಿರಂತರವಾಗಿ ಕಡಿಯುವುದರಿಂದ ಮಳೆಯ ಪ್ರಮಾಣ ಕಡಿಮೆಯಾಗುತ್ತದೆ. 4ನೆಯದು, ಅಂತರ್ಜಲ ಮಟ್ಟ ಕುಸಿತವಾಗುತ್ತದೆ. ನೈಸರ್ಗಿಕ ವಿಕೋಪಗಳಾದ ಪ್ರವಾಹ ಮತ್ತು ಬರಗಾಲದ ಸಂಭವ ಆಗುತ್ತದೆ. ಒಟ್ಟಾರೆಯಾಗಿ ಪರಿಸರದಲ್ಲಿನ ಸಮತೋಲನ ಹಾಳಾಗುವುದು. ಸಸ್ಯಗಳ ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಕಾರ್ಬನ್ ಡೈಆಕ್ಸೈಡ್ ಅತ್ಯಂತ ಅವಶ್ಯಕತೆ ಇದೆ. ಸಸ್ಯಗಳ ಪ್ರಮಾಣ ಕಡಿಮೆಯಾದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಳಸಿಕೊಳ್ಳುವ ಪ್ರಮಾಣ ಕೂಡ ಕಡಿಮೆಯಾಗುತ್ತದೆ. ಇದರಿಂದಾಗಿ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗುತ್ತದೆ. ಹೀಗೆ ಸಂಗ್ರಹವಾದ ಕಾರ್ಬನ್ ಡೈಆಕ್ಸೈಡ್ ಭೂಮಿಯಿಂದ ಪ್ರತಿಫಲಿಸುವ ಶಾಖವನ್ನು ಹೀರಿಕೊಂಡು ಜಾಗತಿಕ ತಾಪದ ಏರಿಕೆಗೆ ಕಾರಣವಾಗುತ್ತದೆ. ಭೂತಾಪದಲ್ಲಾಗುವ ಹೆಚ್ಚಳವು ಜಲಚಕ್ರವನ್ನು ಅಸ್ತವ್ಯಸ್ತಗೊಳಿಸಿ ಮಳೆಯ ಪ್ರಮಾಣವನ್ನು ಕುಗ್ಗಿಸುತ್ತದೆ. ಇದು ಬರಗಾಲಕ್ಕೆ ಕಾರಣವಾಗುತ್ತದೆ. ಹಾಗಿದ್ದರೆ ಅರಣ್ಯನಾಶ ಮಣ್ಣಿನ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತದೆ? ಅರಣ್ಯನಾಶವು ಮಣ್ಣಿನ ಗುಣಗಳನ್ನು ಬದಲಾಯಿಸುವ ಒಂದು ಪ್ರಮುಖ ಕಾರಣವಾಗಿದೆ. ನೆಡುತೂಪ ಮತ್ತು ಸಸ್ಯವರ್ಗ ಮಣ್ಣಿನ ಭೌತ ಗುಣಗಳ ಮೇಲೆ ಪ್ರಭಾವ ಬೀರುತ್ತವೆ. ಮರಗಳ ಸಂಖ್ಯೆ ಕಡಿಮೆಯಾದರೆ ಮಣ್ಣಿನ ಸವಕಳಿ ಹೆಚ್ಚುತ್ತದೆ. ಮಣ್ಣಿನ ಮೇಲ್ಪದರದ ನಷ್ಟದಿಂದಾಗಿ ಗಟ್ಟಿಯಾದ ಮತ್ತು ಕಲ್ಲುಗಳಿಂದ ಕೂಡಿದ ಭೂಮಿಯ ಕೆಳಪದರ ತೆರೆದುಕೊಳ್ಳುತ್ತದೆ. ಈ ಪದರದಲ್ಲಿನ ಮಣ್ಣು ಕಡಿಮೆ ಹ್ಯೂಮಸ್ ಮತ್ತು ಕಡಿಮೆ ಫಲವತ್ತತೆಯನ್ನು ಹೊಂದಿರುತ್ತದೆ. ಕ್ರಮೇಣ ಫಲವತ್ತಾದ ಪ್ರದೇಶವು ಮರುಭೂಮಿಯಾಗಿ ಮಾರ್ಪಾಡುತ್ತದೆ. ಇದನ್ನು ಮರುಭೂಮೀಕರಣ ಎನ್ನುತ್ತೇವೆ. ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ. ಇದನ್ನೆಲ್ಲ ಅರಿತುಕೊಂಡು ವೈಯಕ್ತಿಕವಾಗಿ ಅಥವಾ ಸಾಮಾಜಿಕವಾಗಿ ಸಂರಕ್ಷಣೆಯಲ್ಲಿ ನಾವು ತೊಡಗಿಕೊಳ್ಳಬೇಕು.
ಮೊದಲನೆಯದಾಗಿ ನಮ್ಮ ವೈಯಕ್ತಿಕ ಪ್ರಯತ್ನಗಳು ಮತ್ತು ಸಮಾಜದ ಪ್ರಯತ್ನವಲ್ಲದೆ ಸರ್ಕಾರಿ ಸಂಸ್ಥೆಗಳು ಅರಣ್ಯಗಳ ಮತ್ತು ವನ್ಯಜೀವಿಗಳ ಸಂರಕ್ಷಣೆಯನ್ನು ಮಾಡುತ್ತವೆ. ಎರಡನೆಯದು, ಸರ್ಕಾರವು ಅರಣ್ಯಗಳನ್ನು ಮತ್ತು ವನ್ಯಜೀವಿಗಳನ್ನು ಸಂರಕ್ಷಿಸಲು ನಿಯಮಗಳು, ವಿಧಾನಗಳು ಮತ್ತು ನೀತಿಗಳನ್ನು ರೂಪಿಸಿದೆ. ಮೂರನೆಯದು, ವನ್ಯಜೀವಿಧಾಮಗಳು, ರಾಷ್ಟ್ರೀಯ ಉದ್ಯಾನವನಗಳು, ಮೀಸಲು ಜೀವಗೋಳಗಳು ಇತ್ಯಾದಿಗಳು ಆಯಾ ಪ್ರದೇಶಗಳಲ್ಲಿರುವ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಸಂರಕ್ಷಿಸಲು ಇರುವ ಸಂರಕ್ಷಿತ ಪ್ರದೇಶಗಳಾಗಿವೆ. ಸಂರಕ್ಷಿತ ಪ್ರದೇಶಗಳು ಎಂದರೇನು? ಸಂರಕ್ಷಿತ ಪ್ರದೇಶಗಳಲ್ಲಿ ಸಸ್ಯಗಳು ಮತ್ತು ಪ್ರಾಣಿಗಳು ಮತ್ತು ಅವುಗಳ ಆವಾಸಗಳನ್ನು ರಕ್ಷಣೆ ಮಾಡಲಾಗುವುದು. ಇಲ್ಲಿ ಏಕ ಪ್ರಭೇದದ ನೆಡುತೋಪ ನಿರ್ಮಿಸುವುದು, ವ್ಯವಸಾಯ ಮಾಡುವುದು, ಜಾನುವಾರುಗಳನ್ನು ಮೇಯಿಸುವುದು, ಮರಗಳನ್ನು ಕತ್ತರಿಸುವುದು, ಪ್ರಾಣಿಗಳನ್ನು ಬೇಟೆಯಾಡುವುದು ಮತ್ತು ಅತಿಕ್ರಮಣ ಪ್ರವೇಶವನ್ನು ಈ ಸಂರಕ್ಷಿತ ಪ್ರದೇಶಗಳಲ್ಲಿ ನಿರ್ಬಂಧಿಸಲಾಗಿದೆ. ಈ ಸಂರಕ್ಷಿತ ಪ್ರದೇಶಗಳಲ್ಲಿ ಮುಖ್ಯವಾಗಿ ಮೂರು ವಿಧಗಳು ಅಂತ ಹೇಳಿದ್ದೆ. ಅದರಲ್ಲಿ ಒಂದು ಮೀಸಲು ಜೀವಗೋಳ, ಎರಡನೆಯದು ರಾಷ್ಟ್ರೀಯ ಉದ್ಯಾನವನ ಮತ್ತು ಕೆಂಪು ದತ್ತಾಂಶ ಪುಸ್ತಕ. ಹಾಗಿದ್ರೆ ಮೀಸಲು ಜೀವಗೋಳಕ್ಕೆ ಹೋಗುವುದಕ್ಕಿಂತ ಮೊದಲು ಈ ಎರಡು ಪದಗಳ ಬಗ್ಗೆ ನೋಡೋಣ. ಜೀವಗೋಳ ಎಂದರೇನು? ಭೂಮಿಯ ಮೇಲೆ ಜೀವಗಳು ಇರುವ ಅಥವಾ ಜೀವವನ್ನು ಬೆಂಬಲಿಸುವ ಭೂಭಾಗವೇ ಜೀವಗೋಳ ಆಗಿದೆ. ಹಾಗೆ ಜೀವ ವೈವಿಧ್ಯತೆ ಅಂದರೇನು? ಭೂಮಿಯ ಮೇಲಿರುವ ವಿವಿಧ ಜೀವಗಳು ಅವುಗಳ ನಡುವಿನ ಸಂಬಂಧ ಮತ್ತು ಪರಿಸರದೊಂದಿಗಿನ ಅವುಗಳ ಸಂಬಂಧವನ್ನು ಜೈವಿಕ ವೈವಿಧ್ಯತೆ ಅಥವಾ ಜೀವ ವೈವಿಧ್ಯತೆ ಎನ್ನುವರು. ಹಾಗಿದ್ರೆ ಮೀಸಲು ಜೀವಿಗೋಳ ಅಥವಾ ರಕ್ಷಿತ ಜೀವಗಳು ಎಂದರೇನು? ಸಸ್ಯ ಮತ್ತು ಪ್ರಾಣಿ ಸಂಪನ್ಮೂಲಗಳು ಮತ್ತು ಈ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಜನರ ಸಾಂಪ್ರದಾಯಿಕ ಜೀವನವನ್ನು ಸಂರಕ್ಷಿಸುವುದಕ್ಕಾಗಿಯೇ ಗುರುತಿಸಲಾಗಿರುವ ಬೃಹತ್ತಾದ ಸಂರಕ್ಷಿತ ಪ್ರದೇಶ. ಇವುಗಳನ್ನು ಮೀಸಲು ಜೀವಿಗೋಳ ಎಂದು ಕರೆಯುತ್ತೇವೆ. ಮೀಸಲು ಜೀವಿಗೋಳದ ಉದ್ದೇಶವೇನು? ಮೀಸಲು ಜೀವಿಗೋಳವು ಆ ಪ್ರದೇಶದ ಜೀವ ವೈವಿಧ್ಯತೆ ಮತ್ತು ಸಂಸ್ಕೃತಿಯನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ಹಾಗೆ ಒಂದು ಮೀಸಲು ಜೀವಿಗೋಳವು ತನ್ನೊಳಗೆ ಇತರ ಸಂರಕ್ಷಿತ ಪ್ರದೇಶಗಳನ್ನು ಹೊಂದಿರಬಹುದು. ಉದಾಹರಣೆಗೆ, ಪಚ್ಮರಿ ಮೀಸಲು ಜೀವಿಗೋಳವು ಸಾತ್ಪುರ ಎಂಬ ಹೆಸರಿನ ಒಂದು ಉದ್ಯಾನವನ ಮತ್ತು ಬೋರಿ ಮತ್ತು ಪಚ್ಮರಿ ಎಂಬ ಎರಡು ವನ್ಯಜೀವಿಧಾಮಗಳನ್ನು ಒಳಗೊಂಡಿದೆ. ಈ ಚಿತ್ರದಲ್ಲಿ ನೋಡಬಹುದು, ಸಾತ್ಪುರ ನ್ಯಾಷನಲ್ ಪಾರ್ಕ್ ಅಂದರೆ ಸಾತ್ಪುರ ರಾಷ್ಟ್ರೀಯ ಉದ್ಯಾನವನ, ಹಾಗೆ ಬೋರಿ ಮತ್ತು ಪಚ್ಮರಿ ಎಂಬ ವನ್ಯಜೀವಿಧಾಮಗಳನ್ನು ಈ ಚಿತ್ರದಲ್ಲಿ ಗಮನಿಸಬಹುದು. ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತು ಎಂದರೇನು? ನಿರ್ದಿಷ್ಟ ಪ್ರದೇಶದಲ್ಲಿ ಕಂಡುಬರುವ ಸಸ್ಯಗಳು ಮತ್ತು ಪ್ರಾಣಿಗಳಿಗೆ ಕ್ರಮವಾಗಿ ಆ ಪ್ರದೇಶದ ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತು ಎಂದು ಕರೆಯಲಾಗುತ್ತದೆ. ವನ್ಯಜೀವಿಧಾಮ ಪ್ರಾಣಿಗಳಿಗೆ ಮತ್ತು ಅವುಗಳ ನೈಸರ್ಗಿಕ ಆವಾಸಕ್ಕೆ ಯಾವುದೇ ರೀತಿಯಲ್ಲಿ ಧಕ್ಕೆಯಾಗದಂತೆ ವನ್ಯಜೀವಿಗಳನ್ನು ಸಂರಕ್ಷಿಸುವ ಪ್ರದೇಶವನ್ನು ವನ್ಯಜೀವಿಧಾಮ ಎನ್ನುವರು. ಮೀಸಲು ಜೀವಿಗಳಂತೆಯೇ ಇಲ್ಲೂ ಕಾಡು ಪ್ರಾಣಿಗಳಿಗೆ ರಕ್ಷಣೆ ಮತ್ತು ಸೂಕ್ತ ವಾಸನೆಲೆಗಳನ್ನು ವನ್ಯಜೀವಿಧಾಮಗಳು ಒದಗಿಸುತ್ತವೆ. ಈ ಪ್ರದೇಶಗಳಲ್ಲಿ ಪ್ರಾಣಿಗಳನ್ನು ಕೊಲ್ಲುವುದು ಅಥವಾ ಹಿಡಿಯುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಹಾಗೆ ಅಂತಹ ಪ್ರಕರಣಗಳಲ್ಲಿ ಭಾಗಿಯಾದವರನ್ನು ಕಾನೂನು ಪ್ರಕಾರವಾಗಿ ಶಿಕ್ಷಿಸಲಾಗುವುದು. ವನ್ಯಜೀವಿಧಾಮದಲ್ಲಿ ಬದುಕುತ್ತಿರುವ ಜನರಿಗೆ ತಮ್ಮ ಸಾಕು ಪ್ರಾಣಿಗಳನ್ನು ಮೇಯಿಸಲು, ಔಷಧೀಯ ಸಸ್ಯಗಳನ್ನು ಸಂಗ್ರಹಿಸಲು ಮತ್ತು ಉರುವಲುಗಳನ್ನು ಆಯ್ದುಕೊಳ್ಳುವಂತಹ ಕೆಲವು ಚಟುವಟಿಕೆಗಳಿಗೆ ಮಾತ್ರ ವನ್ಯಜೀವಿಧಾಮ ಪ್ರದೇಶಗಳಲ್ಲಿ ಅವಕಾಶ ಮಾಡಿಕೊಡಲಾಗಿದೆ. ಅಳಿವಿನಂಚಿನಲ್ಲಿರುವ ವನ್ಯಪ್ರಾಣಿಗಳಾದ ಕೃಷ್ಣಮೃಗ, ಬಿಳಿ ಕಣ್ಣಿನ ಚಿಗರೆ, ಆನೆ, ಚಿನ್ನದ ಬಣ್ಣದ ಬೆಕ್ಕು, ಗುಲಾಬಿ ತಲೆಯ ಬಾತುಕೋಳಿ, ಮೊಸಳೆ, ಹೆಬ್ಬಾವು, ಗೇಂಡಾಮೃಗ ಇತ್ಯಾದಿಗಳನ್ನು ವನ್ಯಜೀವಿಧಾಮಗಳಲ್ಲಿ ಸಂರಕ್ಷಿಸಲಾಗುತ್ತಿದೆ. ಭಾರತದ ವನ್ಯಜೀವಿಧಾಮಗಳು ವಿಶಾಲ ಅರಣ್ಯ ಪ್ರದೇಶ, ಪರ್ವತಾರಣ್ಯಗಳು ಮತ್ತು ದೊಡ್ಡ ನದಿಗಳುಳ್ಳ ಅನನ್ಯವಾದ ಪರಿಸರವನ್ನು ಹೊಂದಿವೆ.
ಈ ಚಿತ್ರದಲ್ಲಿ ಅಳಿವಿನಂಚಿನಲ್ಲಿರುವ ಪ್ರಾಣಿಗಳನ್ನು ನೋಡಬಹುದು. ಮೊದಲನೆಯದು ಕೃಷ್ಣ ಮೃಗ, ಎರಡನೆಯದು ಚಿನ್ನದ ಬಣ್ಣದ ಬೆಕ್ಕು, ಮೂರನೆಯದು ಗುಲಾಬಿ ತಲೆಯ ಬಾತುಕೋಳಿ, ನಾಲ್ಕನೆಯದು ಮೊಸಳೆ. ಹಾಗೆ ಜೂಗು ಮೊಸಳೆಯನ್ನು ಈ ಚಿತ್ರದಲ್ಲಿ ವೀಕ್ಷಿಸಬಹುದು. ಕೊನೆಯದಾಗಿ ರಾಷ್ಟ್ರೀಯ ಉದ್ಯಾನವನ. ವನ್ಯಜೀವಿಗಳು ತಮ್ಮ ಆವಾಸ ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ಸ್ವತಂತ್ರವಾಗಿ ಬಳಸಿಕೊಂಡು ಬದುಕಲೆಂದೇ ಮೀಸಲಿರಿಸುವ ಪ್ರದೇಶವನ್ನು ರಾಷ್ಟ್ರೀಯ ಉದ್ಯಾನವನ ಎನ್ನುವರು. ಈ ರಾಷ್ಟ್ರೀಯ ಉದ್ಯಾನವನ ಒಂದು ಪ್ರದೇಶದ ಸಸ್ಯ ಸಂಪತ್ತು, ಪ್ರಾಣಿ ಸಂಪತ್ತು ಹಾಗೆ ಭೌಗೋಳಿಕ ಪ್ರದೇಶ ಮತ್ತು ಐತಿಹಾಸಿಕ ರಚನೆಗಳನ್ನು ಸಂರಕ್ಷಿಸುತ್ತದೆ. ಜಾನುವಾರುಗಳ ಮೇಯಿಸುವಿಕೆ, ಅತಿಕ್ರಮಣ, ಬೇಟೆಯಾಡುವಿಕೆ, ಪ್ರಾಣಿಗಳ ಸೆರೆಹಿಡಿಯುವಿಕೆ, ಉರುವಲು ಮತ್ತು ಔಷಧೀಯ ಸಸ್ಯಗಳ ಸಂಗ್ರಹಣೆ ಮುಂತಾದ ಮಾನವ ಚಟುವಟಿಕೆಗಳನ್ನು ರಾಷ್ಟ್ರೀಯ ಉದ್ಯಾನವನವು ನಿಷೇಧಿಸುತ್ತದೆ. ಸಾತ್ಪುರ ರಾಷ್ಟ್ರೀಯ ಉದ್ಯಾನವನವು ಭಾರತದ ಮೊದಲ ಮೀಸಲು ಅರಣ್ಯವಾಗಿದೆ. ಅತ್ಯಂತ ಗುಣಮಟ್ಟದ ಸಾಗುವಾನಿ ಮರಗಳು ಈ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಬರುತ್ತದೆ. ಈಗ ಭಾರತದಲ್ಲಿ 100ಕ್ಕಿಂತ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳಿವೆ. ಸಾತ್ಪುರ ರಾಷ್ಟ್ರೀಯ ಉದ್ಯಾನದೊಳಗೆ ಸುಮಾರು 55 ಕಲ್ಲಿನಲ್ಲಿ ಕೊರೆದ ಗುಹೆಗಳಿವೆ. ಈ ಆಶ್ರಯ ತಾಣದಲ್ಲಿ ಬಂಡೆಯ ಮೇಲೆ ರಚಿಸಿರುವ ವರ್ಣಚಿತ್ರಗಳಲ್ಲಿ ಪ್ರಾಣಿಗಳ ಚಿತ್ರ, ಮನುಷ್ಯರ ಕಾದಾಟ, ಬೇಟೆ, ನೃತ್ಯ, ಸಂಗೀತ ವಾದ್ಯಗಳನ್ನು ಈ ಸಾತ್ಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕೊರೆದ ಗುಹೆಗಳಲ್ಲಿ ಕಾಣಬಹುದು. ಇವು ನಾಗರಿಕತೆ ಬೆಳೆಯುವುದಕ್ಕೆ ಮೊದಲು ಮಾನವ ಕಾಡಿನಲ್ಲಿದ್ದುದಕ್ಕೆ ಸಾಕ್ಷಿಯಾಗಿವೆ. ಹಾಗೆ ಇತಿಹಾಸ ಪೂರ್ವದ ಮಾನವನ ಜೀವನ ಕುರಿತು ಸಾಕ್ಷ್ಯವನ್ನು ಇವು ನೀಡುತ್ತವೆ. ಹಾಗಿದ್ದರೆ ಇವತ್ತಿನ ತರಗತಿಯಲ್ಲಿ ನಾವು ಅರಣ್ಯನಾಶ ಮತ್ತು ಅದಕ್ಕೆ ಕಾರಣಗಳು, ಅರಣ್ಯನಾಶದ ಪರಿಣಾಮಗಳು, ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆ, ಮೀಸಲು ಜೀವಿಗಳ, ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತು, ವನ್ಯಜೀವಿಧಾಮ ಹಾಗೆ ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ ತಿಳಿದುಕೊಂಡೆವು. ಥ್ಯಾಂಕ್ ಯು.